ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ನೀವು ನೋಡಿದಾಗ ನರಕ ಸದೃಶವಾದಂಥ ವಾತಾವರಣ ಏರ್ಪಟ್ಟಿದೆ ಈಗಿನ ಸನ್ನಿವೇಶದೊಳಗೆ ಈ ಕಥೆಗಳು ನನಗೆ ಬಹಳ ಮುಖ್ಯ ಅಂತಂತ ಅನಿಸಿತು ಯಾಕೆ ಅಂತಂದ್ರೆ ಸೌಹಾರ್ದತೆಯ ಭಾರತ ನಮ್ಮ ಬಹುತ್ವದ ಭಾರತ ನಾಶವಾಗುತ್ತಿರುವಂಥ ಸ್ಥಿತಿ ಈಗ ಆ ನಾಶವಾಗುತ್ತಿರುವ ಸ್ಥಿತಿ ಇವ್ರ ಕಣ್ಣಿಗೆ ಹೇಗೆ ಕಂಡಿದೆ ಮೊದಲಿದ್ದ ಸೌಹಾರ್ದತೆ ಆನಂತರದಲ್ಲಿ ಅದು ಕಳೆದು ಹೋದ ಸ್ಥಿತಿ ತುಂಬ ಸೂಕ್ಷ್ಮವಾಗಿ ನಿರೀಕ್ಷಿಸ್ತಾರೆ ಅದು ಎಷ್ಟು ಸೂಕ್ಷ್ಮವಾಗಿ ಅಂತಂದರೆ ಹೆಸರುಗಳು ಪಲ್ಲಟಗೊಳ್ಳುವ ಪ್ರಕ್ರಿಯೆಯಿಂದ ಹಿಡಿದು ಒಬರಿಗೊಬ್ರು ಕೌಟುಂಬಿಕ ಸಂಬಂಧಗಳ ನೆಲೆಯೊಳಗೆ ಬೆಸೆದುಕೊಳ್ಳುವ ಶಬ್ದ ಪ್ರಯೋಗಗಳು ಸಂಬಂಧಾತ್ಮಕ ಶಬ್ದ ಪ್ರಯೋಗಗಳು ಅತ್ತೆ ಮಾವ ಅಕ್ಕ ತಮ್ಮ ಈ ತರಹದೊಳಗೆ ಸಂಬಂಧಾತ್ಮಕವಾಗಿ ಸಂಬೋಧಿಸುವ ಈ ಶಬ್ದ ಕಳ್ಳು ಬಳ್ಳಿಯ ಸಂಬಂಧದ ಶಬ್ದಗಳಿದೆಯಲ್ಲ ಆ ಶಬ್ದಗಳನ್ನು ಒಳಗೊಂಡಂತೆ ಅವರ ಭಾವನಾತ್ಮಕ ತುಡಿತಗಳು ಅಲ್ಲಿ ಕಷ್ಟಕ್ಕಾಗುವ ಆತುಕೊಳ್ಳುವ ಸ್ವಭಾವಗಳು ಇವೆಲ್ಲವೂ ಕೂಡ ಬರ್ತವೆ ಅದ್ರ ಜೊತೆಗೆ ನಮ್ಮೊಳಗೆ ಬೇರೆ ಬೇರೆ ಪ್ರಚೋದನೆಗೆ ಒಳಗಾದ ರೀತಿಯೊಳಗೆ ಆಗುವಂಥ ಈ ಭಿನ್ನತೆಗಳು ಹಳಸುವ ಸಂಬಂಧಗಳು ಇವುಗಳ ನಿರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ವೈಯಕ್ತಿಕವಾದ ಆಸೆ ಆಮಿಷಗಳಿಗೆ ಕಾಮನೆಗಳಿಗೆ ಇಂಥ ಸಂಬಂಧಗಳು ಹೇಗೆ ಬಲಿಯಾಗ್ತವೆ ಅದನ್ನು ಕೂಡ ನಿರೀಕ್ಷಿಸಿದ್ದಾರೆ ಅಂದರೆ ವ್ಯಕ್ತಿಗತ ನೆಲೆಯಿಂದ ಹಿಡಿದು ಸಾಮುದಾಯಿಕ ಸಂದರ್ಭ ಮತ್ತು ರಾಜಕೀಯ ಆವರಣದ ಸಂದರ್ಭ ಈ ಎಲ್ಲ ನೆಲೆಯೊಳಗೆ ಈ ಸಂಬಂಧಗಳು ಹೇಗೆ ಹಳಸಲಾಗ್ತಾ ಹೋಗ್ತವೆ ದ್ವೇಷಕ್ಕೆ ತಿರುಗ್ತಾ ಹೋಗ್ತವೆ ಇವುಗಳನ್ನು ಈ ನಾಲ್ಕು ಕಥೆಗಳಲ್ಲಿ ತುಂಬ ಸೂಕ್ಷ್ಮವಾಗಿ ನಿರೀಕ್ಷಿಸಿದ್ದಾರೆ ಯಾವ ಪಕ್ಷಪಾತವನ್ನು ವಹಿಸಿಯೂ ಅಲ್ಲ ಅದಕ್ಕೆ ಒಂದನೇ ಕಥೆನೇನೆ ಇಡೀ ಸಂಕಲನದೊಳಗೆ ನನಗೆ ತುಂಬ ಪ್ರಾತಿನಿಧಿಕ ಅನ್ನಿಸುವಂಥ ಕಥೆಗಳು ಇವು ನಾಲ್ಕು ಕೂಡ ಇನ್ನು ಮಿಕ್ಕವೂ ಇವೆ ನಾನು ಯಾತಕ್ಕೆ ಇವುಗಳನ್ನು ಮತ್ತೆ ಒತ್ತು ಹೇಳ್ತಾ ಇರೋದು ನಾನು ಆಗಲೇ ಹೇಳಿಬಿಟ್ಟಿದ್ದೇನೆ ಆರ್ ತರಹದೊಳಗೆ ಇಲ್ಲಿ ಇಸ್ಮಲ್ಲಪ್ಪ ಅಂತ ಈ ಇಸ್ಮಲ್ಲಪ್ಪ ಅನ್ನುವ ಕಥೆ ಅವರು ಇಸ್ಮಾಯಿಲ್ ಸಾಹೇಬರು ಇಸ್ಮಾಯಿಲ್ ಸಾಹೇಬ್ರು ಹೋಗಿ ಇಸ್ಮಲ್ಲಪ್ಪ ಆಗಿದ್ದಾರೆ ಕೇವಲ ಇಸ್ಮಲ್ಲಪ್ಪ ಆಗಿರೋದು ಬಾಯಿನಲ್ಲಿ ಇಸ್ಮಾಯಿಲ್ ಸಾಹೇಬ್ರೇ ಅಂತ ಉಚ್ಚರಿಸಲಾರದ ಸ್ಥಿತಿಗಾಗಿ ಅಲ್ಲ ಇಡೀ ಆ ಕುಟುಂಬವನ್ನ ಹಳ್ಳಿಯ ಒಳಗೆ ಇದ್ದ ಏಕೈಕ ಮುಸ್ಲಿಂ ಕುಟುಂಬವನ್ನ ಹೇಗೆ ಇಡೀ ಹಳ್ಳಿ ತಬ್ಬಿಕೊಂಡಿತು ಒಳಗೊಂಡಿತು ಎನ್ನುವುದಕ್ಕೆ ಆ ಹೆಸರುಗಳಿಗೆಲ್ಲವಕ್ಕೂ ಕೂಡ ಆ ಇಡೀ ಗ್ರಾಮದ ಸಂದರ್ಭದೊಳಗಿರುವ ಸಂಬಂಧಾತ್ಮಕ ನೆಲೆಗಳ ಒಂದು ಪರಿಧಿಯ ಒಳಗೇನೇನೆ ಅವುಗಳನ್ನು ಸ್ವೀಕರಿಸ್ತವೆ ಅವುಗಳನ್ನು ಪಲ್ಲಟಗೊಳಿಸ್ತವೆ ಪಲ್ಲಟಗೊಳಿಸಿ ಆಪ್ತವಾಗಿಸಿಕೊಳ್ತವೆ ಆ ತರಹದೊಳಗೆ ಇಸ್ ಇಸ್ಮಾಯಿಲ್ ಸಾಹೇಬ್ರಿಗೆ ಹೋಗಿ ಇಸ್ಮಲ್ಲಪ್ಪ ಆಗ್ತಾರೆ ಹುಸೇನ ಬಿ ಅವನು ಹೆಂಡತಿ ತಾಯಿ ಅವಳು ಹುಸೇನ್ ಅವ್ವ ಆಗ್ತಾಳೆ ಮಮತಾಜ್ ಮುಂತಿ ಆಗ್ತಾಳೆ ಕೇವಲ ಇದು ಹೆಸರಿನ ಬದಲಾವಣೆ ಅಷ್ಟಾಗಿ ಕಾಣಿಸೋದಲ್ಲ ನನಗೆ ಇಡೀ ನಮ್ಮ ಸಾಮಾಜಿಕ ಸಂದರ್ಭದೊಳಗಿನ ಭಾವವಿಶೇಷಗಳ ಒಂದು ಆಪ್ತತೆಯ ಸೌಹಾರ್ದತೆಯ ಕಳ್ಳು ಬಳ್ಳಿಯ ಒಳಗೊಳ್ಳುವ ಸಂ ಒಂದು ಸಂಬಂಧವಾಗಿ ಕಾಣಿಸುತ್ತೆ ಇವತ್ತು ಇಂಥ ಸಂಬಂಧ ಇದೆಯೇ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ನೀವು ನೋಡಿದಾಗ ನರಕ ಸದೃಶವಾದಂಥ ವಾತಾವರಣ ಏರ್ಪಟ್ಟಿದೆ ಯಾಕಾಗಿ ಈ ಪ್ರಶ್ನೆ ಹಾಕೊಂಡಾಗ ಇದನ್ನು ತುಂಬ ಸೂಕ್ಷ್ಮ ಇದು ಬಹಳ ಹಿಂದೆ ಬರೆದ ಕಥೆ ಆದರೆ ಹಿಂದೆ ಬರೆದ ಕಥೆಯಾದರೂ ಕೂಡ ಅದರ ಬೆಳವಣಿಗೆಯನ್ನು ಎಷ್ಟು ಮಟ್ಟಿಗೆ ಗುರುತಿಸಿದ್ದಾರೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಭಗವಂತರಾಯ ಅವನಿಗೂ ಈ ಇಸ್ಮಲ್ ಅಪ್ಪನಿಗೂ ಬಹಳ ಆಪ್ತವಾದ ಸಂಬಂಧ ಇರುತ್ತೆ ಅವರಿಗೆ ಒಬ್ಬ ಭಗವಂತರಾಯನಿಗೆ ಒಬ್ಬ ಮಗ ಇರ್ತಾನೆ ಹದಿನಾಲ್ಕು ವರ್ಷದ ಮಗ ಭಗವಂತರಾಯ ಸಾಯ್ಬೇಕಾದಾಗ ಈ ಇಸ್ಮಲ್ಲಪ್ಪನನ್ನು ಪರಭಾರೆಗೆ ಕರೆದು ಆ ಪರಭಾರೆ ಅನ್ನೋ ಶಬ್ದ ನಾವು ಪರಿಭಾರೆ ಮಾಡೋದು ಅಂತೀವಿ ಇಲ್ಲಿ ಪರಭಾರ ಪಕ್ಕಕ್ಕೆ ವೈಯಕ್ತಿಕವಾಗಿ ಏಕಾಂತಕ್ಕೆ ಕರೆದಂತೆ ಒಂದು ಮಾತು ಹೇಳ್ತಾರೆ ಇಸ್ಮಾಲ್ ಅಪ್ಪನಿಗೆ ಇಡೀ ಊರು ತುಂಬ ಅವ್ರ ಜನ ಇದೆ ಬೇರೆ ಬೇರೆ ಜನಗಳಿದ್ದಾರೆ ಆದರೆ ಈ ಅನ್ಯ ಧರ್ಮದವನನ್ನು ಕರೆದು ಅವನು ಈ ಮಾತನ್ನು ಹೇಳಬೇಕಾದ್ರೆ ಅವನಿಗೆ ಆ ಕುಟುಂಬದ ಬಗ್ಗೆ ಎಂಥ ನಂಬಿಕೆ ಇತ್ತು ಎಂಥ ಆಪ್ತತೆ ಇತ್ತು ಬೇರೆಯವರ ಹತ್ತಿರ ತೋರಿಸಲಾರದ ಸಂಬಂಧದ ಒಂದು ಗುಣಾತ್ಮಕತೆಯನ್ನು ಇಲ್ಲಿ ಯಾಕೆ ತೋರಿಸ್ದ ಹೇಳ್ತಾನೆ ನೋಡಪ್ಪ ಬಾಪು ನಿನ್ನ ತಮ್ಮನ ಸರಿ ನಿನ್ನ ತಮ್ಮನ ರೀತಿಯೊಳಗಿನ ಅವನು ಸರಿ ಅವನ ಮೇಲೆ ನೆದುರಿರಲಿ ನಾ ಕುಣಿಯಾಗ ಖಾಲಿ ಇಳಿಬಿಟ್ಟೀನಿ ನಾನೀಗಾಗಲೇ ಸಾವಿನ ಮುಖ್ಯವಾಗಿದ್ದೀನಿ ಅವನ ಮೇಲೆ ಒಂದು ನೆದರಿರಲಪ್ಪ ಅಂತ ಹೇಳ್ತಾನೆ ಇಸ್ಮಾಯಿಲ್ ಸಾಹೇಬರು ಸಾಯುವ ಹೊತ್ತಿನೊಳಗಿನ ಅವನ ಮಾತುಗಳನ್ನು ಕೇಳಿ ಕೊನೆಯವರೆಗೂ ಕೂಡ ಹಾಗೆ ನಡ್ಕೊಳ್ತಾರೆ ಹಾಗೆ ನಡ್ಕೊಳ್ತಾರೆ ಹೇಗೆ ಅಂದರೆ ಇದು ಸರಳವಾಗಿ ನಡ್ಕೊಳ್ಳೋ ಸಂಬಂಧವಾಗಿ ಉಳಿಯೋಲ್ಲ ಅದಕ್ಕೋಸ್ಕರಲೇನೇನೆ ಅವನ ಮಗಳು ಮುಂತಿಯ ಮೇಲೆ ಅದೇ ಬಾಪುರಾವ್ ಅತ್ಯಾಚಾರವನ್ನು ಮಾಡಿದಾಗ ಅದೇ ಬಾಪುರಾವ್ ಅವಳು ಮತ್ತೊಬ್ಬನ ಬಲೆಗೆ ಸಿಕ್ಕಿಕೊಂಡ ರೀತಿಯೊಳಗಿನ ಸನ್ನಿವೇಶವನ್ನು ಕಂಡಾಗ ಅವಳನ್ನು ಕೊಂದೇ ಬಿಡ್ತಾನೆ ಆ ಕೊಂದ ಹೊತ್ತಿನೊಳಗೂ ಕೂಡ ಸಾಯಿಸಿಬಿಡ್ತಾನೆ ಅವಳನ್ನು ಸಾಯಿಸಿದ ಹೊತ್ತಿನೊಳಗೂ ಕೂಡ ಅವನು ಇಸ್ಮಾಯಿಲ್ ಸಾಹೇಬರು ಆ ಕೊಟ್ಟ ನಂಬಿಕೆ ಮಾತು ಅದಕ್ಕೆ ಎರವಾಗದ ರೀತಿಯೊಳಗೆ ಹೇಗೆ ನಡ್ಕೊಳ್ತಾನೆ ಅಂದರೆ ಆ ಕುಟುಂಬಕ್ಕೆ ತೊಂದರೆ ಆಗದ ರೀತಿಯೊಳಗೆ ನಡ್ಕೊಳ್ತಾನೆ ಹೆಂಡತಿ ಕಳ್ಕೊಳ್ತಾನೆ ಮಕ್ಕಳನ್ನ ಕಳ್ಕೊಳ್ತಾನೆ ಎಲ್ಲ ಕಳ್ಕೊಳ್ತಾನೆ ಒಂದು ಹಸು ಸಾಕಿರ್ತಾನೆ ಆ ಹಸುಗಿಟ್ಟ ಹೆಸರು ಕಲ್ಯಾಣಿ ಅಂತ ಆ ಹೆಸರು ನೋಡಿ ನೀವು ಒಂದು ರೀತಿಯೊಳಗೆ ನನಗೆ ಈ ಎಲ್ಲ ಹೆಸರುಗಳು ಕೂಡ ಹನ್ನೆರಡನೇ ಶತಮಾನದ ಒಂದು ಚಳುವಳಿಯ ಆವರಣವನ್ನೇ ನೆನಪಿಸುವ ರೀತಿಯೊಳಗೆ ಬರ್ತಾವಿಲ್ಲಿ ಧರ್ಮ ಬೇರೆಯಾದರೂ ಕೂಡ ಎಲ್ಲರನ್ನು ಒಳಗೊಳ್ಳುವ ಧರ್ಮವಾಗಿ ಹೇಗೆ ಬಂತು ಮುಂದೆ ಅದನ್ನ ಹೇಳ್ತೀನಿ ಅದ್ರದ್ದು ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಇದ್ದು ಕೊನೆಗೆ ಏನಾಗುತ್ತೆ ಅವನು ಆ ಕಲ್ಯಾಣಿ ತಟ್ ಊರ್ ಬಿಟ್ಟು ಹೋಗ್ತಾನೆ ಅದನ್ನು ತುಂಬ ಆಪ್ತವಾಗಿ ಸಾಕಿರ್ತಾನೆ ಬರ ಬರುತ್ತೆ ಬರ ಬಂದು ಹೊತ್ತಿನೊಳಗೆ ಅದಕ್ಕೆ ಪಟ್ಟಿಗೆ ಅನ್ನ ಹಾಕಲಾರದೆ ಅದಕ್ಕೆ ಹಸುವಿಗೆ ಹುಲ್ಲು ಮೇವು ನೀರು ಕೊಡಲಾರದೆ ಅದನ್ನೇನು ಮಾಡ್ತಾನೆ ನೆಲ್ಲಿ ನೆಲ್ಲಿಗೆ ಹತ್ತಿರದ ಗುಡ್ಡ ಆ ಅಮ್ಮನ ಗುಡ್ಡದಲ್ಲಿ ನೀರಿದೆ ಮೇವಿದೆ ಅಂತಂದು ಅಲ್ಲಿಗೆ ಹೋಗಿ ಬಿಟ್ಟು ಬರ್ತಾನೆ ಬಿಡಲಾರದೆ ಬಿಟ್ಟು ಬರ್ತಾನೆ ಆ ಬಿಡಲಾರದೆ ಬಿಟ್ಟು ಬರುವ ಸನ್ನಿವೇಶದೊಳಗೆ ಅವನು ಆ ಹಸುವಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ ಕೇವಲ ಪ್ರಾಣಿ ಅಂದ್ಕೊಂಡು ಭಾವಿಸಿಲ್ಲ ಅದನ್ನು ಯಾಕೆಂತಂದರೆ ಒಂದು ವ್ಯವಸಾಯ ಸಂಸ್ಕೃತಿಯ ಒಳಗೆ ತಾವು ಸಾಕುವ ಜಾನುವಾರುಗಳ ಬಗೆಗೆ ರೈತರು ಇಟ್ಕೊಳ್ಳುವ ಪ್ರೀತಿ ಇದೆಯಲ್ಲ ಅದು ಕೇವಲ ವ್ಯವಹಾರವಲ್ಲ ಆ ಜಾನುವಾರು ಪ್ರೀತಿ ಅನ್ನೋದು ತಮ್ಮ ಮಕ್ಕಳ ಮೊಮ್ಮಕ್ಕಳ ಆಪ್ತತೆಯ ನೆಲೆಯೊಳಗೆ ಅವುಗಳನ್ನು ಭಾವಿಸುವಂಥದ್ದು ಇವತ್ತು ನನಗೆ ನೆನಪಾಗುತ್ತೆ ನಾನು ಅಂಥ ಬಡ ಕುಟುಂಬದೊಳಗೆ ಬಂದವನಾಗಿರೋದ್ರಿಂದ ಕಾಲೇಜಿನಿಂದ ನಾನು ಮನೆಗೆ ಹೋಗ ತಕ್ಷಣ ನಾನು ನೋಡ್ತಿದ್ದಿದ್ದೀನೇನೂ ಅಲ್ಲ ನಮ್ಮ ಮನೆಯ ಒಳಗೆ ಅಕ್ಕಿನಲ್ಲಿ ಕಟ್ಟಿದ್ದಂಥ ಎತ್ತುಗಳನ್ನು ಹಸುವನ್ನು ಎಮ್ಮೆಯನ್ನು ಅವುಗಳು ಹೊಟ್ಟೆ ತುಂಬಿಕೊಂಡಿದೆಯೋ ಅವುಗಳು ಹೊಟ್ಟೆ ಚಕ್ಕಳಿಕೆ ಆಗಿದೆಯೋ ಇವುಗಳನ್ನೇ ನೋಡ್ತಾ ಇದ್ದಿದ್ದು ಆ ಒಂದು ಭಾವಸ್ಥಿತಿ ನಮ್ಮ ರೈತರಲ್ಲಿದ್ದೇ ಇರುತ್ತೆ ಇವನಿಗೂ ಕೂಡ ಆ ಕಲ್ಯಾಣಿಯ ಬಗ್ಗೆ ಇದ್ದದ್ದು ಅದೇನೇನೆ ಅಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾನೆ ಆಯ್ತವ ಕಲ್ಯಾಣಿ ನಂದು ನಿಂದು ಋಣ ಕಡೀತು ಎಂದು ಬಿಕ್ಕಿ ಬಿಕ್ಕಿ ತೊಡಗಿದ ಕಲ್ಯಾಣಿ ಬಾಲ ಅಲ್ಲಾಡಿಸಿತು ಆತ ಕಲ್ಯಾಣಿಯ ಮಗಡ ಹಿಡಿದುಕೊಂಡು ನೋಡು ಈ ಗುಡ್ದಾಗ ಮನಾರ ದನ ಅವ ನೀ ಯಾರ ಸಂಗಾಟು ಜಗಳ ಆಡಬೇಡ ತನ್ನ ಕಲ್ಯಾಣಿ ಸಂಭಾವಿತಿ ಎಂದು ಗೊತ್ತಿದ್ದರೂ ಉಪದೇಶ ನೀಡಿದ ಅವನ ಕಣ್ಣೊಳಗಿನ ನೀರು ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ಕಡಕೋಳದ ಹಿರೇಹಳ್ಳದಂತೆ ಒಂದೇ ಸಮನೆ ಹರಿಯುತ್ತಿತ್ತು ಕಲ್ಯಾಣಿ ಮೇಯತೊಡಗಿತು ಅದು ಮೇಯುವುದನ್ನೇ ಅತ್ಯಂತ ಆನಂದ ಸಂಭ್ರಮದಿಂದ ನೋಡುತ್ತಾ ಕಲ್ಲಿನ ಮೇಲೆ ಕುಳಿತುಕೊಂಡ ಕಲ್ಯಾಣಿ ಮೇಯುತ್ತಾ ಮೇಯುತ್ತಾ ಗುಡ್ಡದ ಮರೆಗೆ ಹೋದಾಗ ಈತ ನಿಧಾನಕ್ಕೆ ಎದ್ದು ಹಳ್ಳಿಯ ಕಡೆ ಹೊರಟ ಅದನ್ನಲ್ಲಿ ಬಿಟ್ಟು ಬರ್ತಾನೆ ಆದರೆ ಆ ಹಸು ಅಲ್ಲಿರೋಲ್ಲ ರಾತ್ರಿ ನಡುರಾತ್ರಿಯ ಹೊತ್ತಿಗೆ ಇವನು ಬಿಟ್ಟು ಬಂದರೆ ಬಂದು ಹಕ್ಕೇಲಿ ನಿಂತ್ಕೊಂಡು ಅಂಬಾ ಅಂತ ಕೂಗುತ್ತೆ ಅವನು ಹೆಂಡತಿ ಕಳ್ಕೊಂಡ ಮಕ್ಕಳು ಕಳ್ಕೊಂಡ ಸುತ್ತಮುತ್ತ ಇದ್ದ ಎಲ್ಲ ಸಂಬಂಧಗಳನ್ನು ಕಳ್ಕೊಂಡ ಆದರೆ ಈ ಜಾನುವಾರು ಸಂಬಂಧ ಈ ಅನುಬಂಧ ಇದೆಯಲ್ಲ ಮನುಷ್ಯ ಪ್ರೀತಿಗೆ ಮೀರಿದ ಅನುಬಂಧ ಅವನು ಅದನ್ನ ತಬ್ಕೊಂಡು ಹೇಳ್ತಕ್ಕಂಥ ದೃಶ್ಯ ನನಗಿವೆಲ್ಲ ನೋಡ್ತಾ ಇದ್ದರೆ ಆ ಗೋವಿನ ಹಾಡಿನಲ್ಲಿ ಮಗು ಕ ಕರುವನ್ನು ಬಿಟ್ಟು ಹುಲಿ ಬಾಯಿಗೆ ಹೋಗಬೇಕಾದಾಗ ಆ ಕರುವಿಗೆ ಬುದ್ಧಿ ಹೇಳುತ್ತಲ್ಲ ಆ ತರಹದೊಳಗಿನ ಅದಕ್ಕಿಂತ ಅತಿಯಾದ ಮೌಲ್ಯವನ್ನು ಒಳಗೊಂಡ ಮಾತುಗಳಿವು ಅಂತ ಅನಿಸಿತ್ತು ಭಾವ ಸಂಬಂಧ ಇದು ಅಂತ ಅನಿಸಿತ್ತು ಅಲ್ಲಿ ಯಾವುದೋ ಒಂದು ತತ್ವವನ್ನು ಹೇಳುವುದಕ್ಕೆ ರೂಪಕ ಬಳಕೆಯಾಗಿದೆ ಅದು ಹುಲಿ ಆಹಾರ ನೀತಿಯನ್ನು ವಿರೋಧಿಸಿದ ಬಗೆಯಲ್ಲಿ ಬೆಳೆದಂಥ ಕಥೆ ಆದರೆ ಇದಲ್ಲ ಇದು ಜೀವಪ್ರೀತಿಯನ್ನು ಒಳಗೊಂಡದ್ದು ಮನುಷ್ಯ ಪ್ರೀತಿಗಿಂತಲೂ ಹೆಚ್ಚಿನದಾಗಿ ಜಗತ್ತಿನೊಳಗೆ ಜೀವ ಪ್ರೀತಿ ಇದೆಯಲ್ಲ ಜೀವ ಪ್ರೀತಿಯನ್ನು ಒಳಗೊಂಡದ್ದು ಒಂದು ವರ್ಗದ ಜೀವ ಅಲ್ಲ ಎಲ್ಲ ವರ್ಗದ ಜೀವಗಳನ್ನು ಕೂಡ ಹೇಗೆ ಕಾಣಬೇಕು ಎನ್ನುವ ನೆಲೆಯೊಳಗಿನ ಒಂದು ದರ್ಶನ ಇದು ಅಂತ ನನಗೆ ಅನಿಸುತ್ತೆ ಅದಕ್ಕೆ ಕೊನೆಯಲ್ಲಿ ಅಲ್ಲಿ ನಮ್ಮೂರಿಗೆ ಬೆಳಕು ನೀಡುವ ಸೂರ್ಯ ಹುಟ್ಟಲೇ ಇಲ್ಲ ಆ ಸೂರ್ಯನಿಗಾಗಿ ಕಲ್ಯಾಣಿ ಅಂಬಾ ಅಂಬಾ ಎಂದು ಕರೆಯುತ್ತಲೇ ಇತ್ತು ಅಂತ ಇವತ್ತು ಕೂಡ ಈ ತರಹದ ಒಂದು ಪ್ರೀತಿಯ ಹಂಬಲಿಕೆ ನಿರೀಕ್ಷೆಯೊಳಗೆ ಈ ಕಥೆ ಎಂಡಾಗ್ತಕ್ಕಂಥದ್ದು ಅದಕ್ಕೆ ಇದು ಬಹಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬರೆದ ಕಥೆಯಾದರೂ ಕೂಡ ನಮ್ಮ ಕಾಲಮಾನದೊಳಗೆ ನಾವು ಕಳೆದುಕೊಂಡಿರುವಂಥ ಸಾಮಾಜಿಕ ಮೌಲ್ಯಗಳ ಕುರಿತ ಅನ್ವೇಷಣೆಯ ದರ್ಶನವನ್ನ ಆಗಲೇ ಕವಿ ಲೇಖಕ ಕಂಡಂತೆ ಇರತಕ್ಕಂಥದ್ದು ಅನ್ನೋದು ಈ ತರಹ ಇಲ್ಲಿ ಇನ್ನು ಅದೇ ರೀತಿಯಲ್ಲಿ ಇನ್ನೂ ಮೂರು ಕಥೆಗಳಿವೆ ಅಲ್ಲಿ ಚಾಂದ್ ಬೇಗಮ್ ಅಂತ ಒಬ್ಬಳು ರಂಗನಟಿ ಅವಳ ಸಾವು ದಾರುಣವಾದ ಸಾವು ಯಾಕೆ ಅಂತಂದರೆ ಕೊರೋನಾ ಬಂದಂತ ಸಂದರ್ಭದೊಳಗೆ ರಂಗಭೂಮಿ ಎಲ್ಲ ಮುಚ್ಚಿದಾಗ ಅವಳು ಹಳ್ಳಿಗೆ ಬರ್ತಾಳೆ ಅವನು ಮದುವೆ ಆಗಿದ್ದಿದ್ದು ಅವಳು ಮುಸ್ಲಿಮ್ ಹೆಣ್ಣಾದರೂ ಕೂಡ ಮದುವೆ ಆಗಿದ್ದಿದ್ದು ಕುಮಾರಪ್ಪನನ್ನು ಅವನು ಅವರಿಬ್ಬರ ದಾಂಪತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಚಿತ್ರಣ ಬರುತ್ತೆ ರಂಗ ಯಾವುದು ಕಂಪ್ನಿ ಬಾಗಿಲು ಹಾಕಿದಂಥ ಸನ್ನಿವೇಶದೊಳಗೆ ಅವಳು ಮನೆಗೆ ಬಂದು ಬರೀ ನೀರಿನಲ್ಲೇನೇನೆ ಎಷ್ಟು ದಿವಸ ಬದುಕ್ತಾಳೆ ಹಸಿವು ಅಂಥ ಕೊತ್ತಿನಲ್ಲಿ ಫುಡ್ ಪ್ಯಾಕೆಟ್ ಕೊಡೋದಕ್ಕೆ ಬಂದಂಥ ಸಮಾಜ ಸುಧಾರಕರು ಕೊಟ್ಟ ಫುಡ್ ಪ್ಯಾಕೆಟ್ ಅನ್ನ ವಾಪಸ್ ತಗೊಂಡು ಯಾಕೆಂದ್ರೆ ಇನ್ನೊಂದು ಕಡೆ ಕೊಡಬೇಕು ಅದಕ್ಕೋಸ್ಕರ ಈ ಕ್ಯಾಮ್ರಾಗಳಿಗೆ ಫೋಟೋ ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಕೊಟ್ಟು ಮುಂದಕ್ಕೆ ಹೋದ್ರೆ ಅವನು ಹಿಂದ್ಗಡೆ ಇನ್ನೊಬ್ಬ ತಗೊಂಡು ಹೋಗೋದು ಈ ಎಲ್ಲ ಒಂದು ಚಿತ್ರಣ ಇದೆಯಲ್ಲ ನಮ್ಮ ನಡುವೆ ಇರ್ತಕ್ಕಂಥ ಬುಟಾಟಿಕೆಯ ರಾಜಕಾರಣದ ಈ ವಿಕೃತಿಗಳನ್ನು ಅನಾವರಣಗೊಳಿಸ್ತಕ್ಕಂಥದ್ದು ಇಡೀ ನಮ್ಮ ರಾಜಕಾರಣಕ್ಕೆ ಹಿಡಿದ ರೀತಿಯೊಳಗಿರುವಂಥದ್ದು ಅವಳ ಸಾವು ಅದೇ ರೀತಿ ಅಮಿರಬಿ ಅನ್ನೋದು ಇವೆಲ್ಲ ಕೊರೋನಾ ಕಾಲಘಟ್ಟದಲ್ಲಿ ಆದ ಘಟನೆಗಳೇನೇನು ಅಮಿ ರಬಿ ಅನ್ನೋದು ಅವಳು ಅಮಿರ್ ಅಭಿ ಗಂಡ ಮುಂಬೈನಲ್ಲಿದ್ದಾನೆ ಎರಡು ಹೆಣ್ಮಕ್ಳನ್ನ ಸಾಕೊಂಡಿದ್ದಾಳೆ ಗಂಡನಿಗೆ ನಿತ್ಯ ಹಂಬಲಿಸ್ತಾಳೆ ಒಬ್ಬಳು ಹೆಣ್ಮಗಳು ನಾನು ಅಪ್ಪನ್ನು ಕರ್ಕಂಡೇ ಬರ್ತೀನಿ ನಿಂತಾಳೆ ಆದರೆ ಅಷ್ಟೊತ್ತಿಗೆ ಕೊರೋನಾ ಬರುತ್ತೆ ಅಪ್ಪನೇ ಬರ್ತಾನೆ ಬರೋದಕ್ಕೆ ಯಾವ ಬಸ್ಗಳಿಲ್ಲ ನಲವತ್ತೆರಡು ದಿವಸ ನಡ್ಕಂಡು ಬರ್ತಾನೆ ನಡ್ಕೊಂಡು ಬಂದಾಗ ನಲವತ್ತೆರಡು ದಿವಸ ಅವ್ನು ನಡ್ಕೊಂಡು ಬರುವ ಹೊತ್ತಿನೊಳಗೆ ಇವನಿಗೆ ಹೋಮ್ ಕ್ವಾರಂಟೈನ್ ಹಾಕ್ತಾರೆ ಅವೆಲ್ಲ ಸಹಜವಾಗಿ ಬರುತ್ತೆ ಒಂದು ಊರಿನೊಳಗಿನ ಭಯ ಅವನು ಎಲ್ಲಿಗೆ ಬಂದ ಆ ಈ ನಾಡಿನಿಂದ ಬಂದವನು ಎನ್ನೋದು ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಚಿತ್ರಣ ಇದೆ ಆದರೆ ಅವನು ತಗೊಂಡು ಹೋಗ್ಬಿಟ್ಟು ಬಹಳಷ್ಟು ದಿವಸಗಳವರೆಗೆ ಮುಚ್ಚಿದ್ದಂಥ ಒಂದು ಮಸೀದಿಯ ಒಳಕ್ಕೆ ಅವನು ಹಾಕಿದಾಗ ಅವನು ನಿತ್ಯವೂ ಕೂಡ ಹೋಗಿ ಅವಳಿಗೆ ಅವನಿಗೆ ಅವಳು ಅಮುರಬಿ ಗಂಡನಿಗೆ ಅನ್ನ ಕೊಡ್ತಿದ್ದಿದ್ದು ಆದರೆ ಹಾವು ಕಚ್ಚಿ ಅವನು ಸತ್ತು ಹೋಗೋದು ಕೊರೋನಾ ಸಾವಿಗಿಂತಲೂ ಕೂಡ ಮನುಷ್ಯರ ಅಮಾನವೀಯವಾದ ನಡವಳಿಕೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರೂ ಕೂಡ ಅವನನ್ನು ಒಂದು ರೀತಿ ಬಲವಂತವಾಗಿ ಒಂದು ಸಾವಿಗೆ ಈಡು ಮಾಡುವ ಒಂದು ಕೊಲೆಯ ರೀತಿಯೊಳಗಿನ ಪ್ರಕರಣವೇ ಇದು ಅದನ್ನು ಚೆನ್ನ ಚೆನ್ನಾಗಿ ಚಿತ್ರಿಸಿರ್ತಕ್ಕಂಥದ್ದು ಆ ಘಟ್ಟದಲ್ಲೇ ಓದ್ತಾ ಇದ್ದಂಗೆ ನಾನು ನೆನಪಾಗಿದ್ದಿದ್ದು ಎಷ್ಟೋ ಹೆಣಗಳನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಲಾರದೇ ಇದ್ದಂಥ ಮಕ್ಕಳು ಅಪ್ಪನ ಹೆಣವನ್ನು ಸಮಾಧಿ ಮಾಡಲೇ ಇರತಕ್ಕಂಥ ಮಕ್ಕಳು ನಮ್ಮ ಮುನ್ಸಿಪಾಲಿಟಿಯವರು ಅವರಿವರು ತೆಗೆದುಕೊಂಡು ಹೋಗಿ ಕಸದ ರೀತಿಯೊಳಗೆ ಎಸ್ತದ್ದನ್ನು ನೋಡಿದ್ದು ಡೆಲ್ಲಿನಲ್ಲೇನೇ ನಮ್ಮ ಒಬ್ಬ ಸಂಸದರಿಗಾಗಿರ್ತಕ್ಕಂಥ ಘಟನೆಯನ್ನು ನೆನಪಿಸ್ಕೊಂಡಾಗ ಆ ಸ್ಥಿತಿ ಅಂಥ ಹೊತ್ತಿನಲ್ಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಮುಸ್ಲಿಂ ಯುವಕರುಗಳು ಹೇಗೆ ಹೆಗಲು ಕೊಟ್ಟ ರೀತಿಯೊಳಗೆ ಸಮಾಧಿ ಮಾಡಿದರು ಇವೆಲ್ಲ ನೆನಪಿಸ್ಕೊಂಡಾಗ ಎಲ್ಲಿದೆ ಧರ್ಮ ಎಲ್ಲಿದೆ ಮಾನವೀಯತೆ ಅವುಗಳ ಶೋಧವನ್ನು ಇಲ್ಲಿ ಈ ಅಮಿರಬಿ ಎನ್ನುವ ಕಥೆಯ ಒಳಗೂ ಕೂಡ ಮಾಡಿದ್ದಾರೆ ಅನ್ನಿಸ್ತಕ್ಕಂಥದ್ದು ಇನ್ನೊಂದು ಮಾಬಲಿ ಎನ್ನುವ ಕಥೆ ಅದು ಮೆಹಬೂಬ್ ಅಲಿ ಮಾಬಲಿಯಾಗಿರುವುದು ಇವನು ಇವನು ಒಂದು ರೀತಿ ದರ್ಜಿ ಹೊಸ ಬಟ್ಟೆ ಒಲಿಯೋನಲ್ಲ ಹಳೆ ಬಟ್ಟೆಗೆ ತೇಪ ಹಾಕಿ ಹೊಲಿಯೋನು ಅವನ ದಾರುಣ ಬದುಕನ್ನು ಕುರಿತ ಚಿತ್ರಣ ಇದೆಯಲ್ಲ ತುಂಬಾ ಸೂಕ್ಷ್ಮವಾಗಿ ನಿರೀಕ್ಷಿಸಿದಂತೆ ಕಟ್ಟಿದ್ದು ಪಾಪ ತನ್ನ ಹೆಣ್ಣು ಮಕ್ಕಳಿಗೆ ಅವನು ಮದುವೆ ಮಾಡುವ ಹೊತ್ತಿನೊಳಗೆ ಒಬ್ಬ ಆಟೋ ಕೊಡಿಸೋದಕ್ಕಾಗಿ ಸಾಲ ಮಾಡಿರ್ತಾನೆ ಆ ಸಾಲ ತೀರಿಸಲಾರದೆ ಸಾಲ ತೀರಿಸ್ತಾ ಇರ್ತಾನೆ ಕೊರೋನಾ ಬಂದ್ಬಿಡುತ್ತೆ ಕೆಲಸ ಇಲ್ದಂಗೆ ಆಗ್ತಾನೆ ಬಡ್ಡಿ ಬೆಳಗುತ್ತೆ ಆ ಭದ್ರಪ್ಪಂದು ಅಂಥ ಸಂದರ್ಭದೊಳಗೆ ಇವನು ಹೇಗೆ ಸಾಲ ತೀರಿಸಲಾರದ ಸ್ಥಿತಿಯೊಳಗಿದ್ದಾಗ ಆ ರಿಕ್ಷಾವನ್ನು ತೆಗೆದುಕೊಂಡು ಹೋಗುವ ಒಂದು ದೌರ್ಜನ್ಯವನ್ನು ಆ ಭದ್ರಪ್ಪ ತೋರಿಸ್ತಾನೆ ಆ ಕಥೆಯೊಳಗಿನ ಒಂದು ಅವನ ಸಾವು ಇದೆಯಲ್ಲ ಈ ಸಾವು ಇವೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ನಮ್ಮ ಕಾಲಘಟ್ಟದೊಳಗಿನ ಸಾಮಾಜಿಕ ಸನ್ನಿವೇಶಗಳನ್ನು ಮಾನವೀಯ ಸಂಬಂಧಗಳನ್ನು ನಿರೀಕ್ಷಿಸದ ರೀತಿಯೊಳಗೆ ಕಟ್ಟಿಕೊಟ್ಟಂಥದ್ದು ನಮ್ಮ ಕನ್ನಡ ಜಗತ್ ಸಾಹಿತ್ಯ ಜಗತ್ತಿನೊಳಗೆ ಬೇಕಾದಷ್ಟು ಜನ ಈ ಥರದವ್ರು ಇದ್ದಾವೆ ಶಾಲು ಸಾಬಿ ಇದ್ದಾರೆ ಕುವೆಂಪು ಅವರು ಚಿತ್ರಿಸಿರ್ತಕ್ಕಂಥ ಕರೀಂ ಸಾಬಿ ಇದ್ದಾನೆ ಅಲ್ಲಿಯ ಆ ಪಾತ್ರಗಳು ನನಗೆ ಶಾಲು ಸಾಬಿ ಅನ್ಕ ಒಂದು ಸರಳಾತ್ಮಕವಾದ ರೀತಿಯೊಳಗೆ ಸರಳ ರೇಖೆಯ ರೀತಿಯೊಳಗೆ ಕಟ್ಟಿದಂಥ ಒಂದು ಪಾತ್ರ ಯಾಕೆ ಅಂತಂದ್ರೆ ಸಂಘರ್ಷಗಳಿಲ್ಲ ಅವನೇನಿದ್ರು ಸಾಮರಸ್ಯಕ್ಕೆ ಹೇಳಿ ಮಾಡಿಸಿದ ರೀತಿಯೊಳಗೆ ಬರುವ ಒಂದು ಪಾತ್ರ ನಮ್ಮ ಬೆಸರಳ್ಳಿ ರಾಮಣ್ಣನೊಳಗು ಕೂಡ ಈ ತರಹದ ಪಾತ್ರಗಳು ಬರ್ತಾವೆ ಅಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಆ ಪಾತ್ರಗಳು ಒಂದು ಉದ್ದೇಶಕ್ಕಾಗಿ ಚಿತ್ರಿತವಾದ ಪಾತ್ರಗಳಾಗಿ ಬರ್ತವೆ ಆದರೆ ಇಡೀ ಮುಸ್ಲಿಂ ಕುಟುಂಬದ ಬದುಕನ್ನು ಇಡೀ ಹಳ್ಳಿಯ ಬದುಕಿನ ನಡುವೆ ಇಟ್ಟು ಒಂದು ಸಂಘರ್ಷಾತ್ಮಕವಾದ ನೆಲೆಯೊಳಗೆ ಅವುಗಳನ್ನು ನಿರೀಕ್ಷಿಸುವ ಈ ಸಂವೇದನೆ ಇದೆಯಲ್ಲ ಇದು ವಿಶೇಷವಾದದ್ದು ಇದು ಅಪರೂಪವಾದದ್ದು ಅದಕ್ಕೋಸ್ಕರಲೇನೇ ಬರೀ ಪರಕಾಯ ಪ್ರವೇಶ ಅಲ್ಲ ಇದು ಪರಕಾಯ ಪ್ರವೇಶಕ್ಕಿಂತ ಒಂದು ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡಂತೆ ಅವರ ಒಡನಾಟದೊಳಗಿನ ಬದುಕನ್ನು ಅನುಭವಿಸಿ ಕಟ್ಟುವ ಒಂದು ಪ್ರಕ್ರಿಯೆ ನನಗೆ ನನಗನ್ನಿಸಿರ್ತಕ್ಕಂಥದ್ದು ಈ ಕೃತಿ ಅದಕ್ಕೋಸ್ಕರಲೇ ನನಗೆ ಬಹಳ ವಿಶೇಷವಾಗಿ ಕಂಡದ್ದು ಒಂದು ಆ ಇನ್ನೂ ಕೆಲವು ಕಥೆಗಳಿವೆ ಅವುಗಳನ್ನು ಕುರಿತು ಮಾತನಾಡ್ತಾರೆ ಒಂದೇ ಒಂದು ಕಥೆ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ಈ ಬಾಯಿಯ ಕೊಡ ಅಂತ ಒಂದು ಚಿಕ್ಕ ಕಥೆ ಇದೆ ಆ ಬಾಯಿ ಮತ್ತು ಆ ಕುಟುಂಬ ಬಹಳ ಬಡತನದಲ್ಲಿರು ಆ ಬಡತನದ ಚಿತ್ರಣನ ಒಂದು ಕಾವ್ಯಾತ್ಮಕವಾಗಿ ಕಟ್ಟಿಕೊಡ್ತಾರೆ ಅವರು ಅವ್ರಿಗೆ ಕಾವ್ಯಾತ್ಮಕವಾಗಿ ಹೇಗೆ ಅಂದರೆ ಆ ಗಂಡನ ಬಟ್ಟೆ ಈ ಹೆಂಡತಿಯ ಬಟ್ಟೆ ಒಂದೇ ಸೀರೆ ಇರೋದು ಅವುಗಳನ್ನ ಹೇಗೆ ಹುಟ್ಕೊಳ್ತಿದ್ರು ಹೇಗೆ ಬಳಸ್ತಾ ಇದ್ದರು ಅವ್ರ ಬಡತನದ ತೀವ್ರತೆ ಎಲ್ಲ ಚಿತ್ರಸ್ತಲೇನೇ ಒಂದು ಕೊಡ ಊರಿನಿಂದ ಅರ್ಧ ಮೈಲಿ ದೂರದಲ್ಲಿರ್ತಕ್ಕಂಥ ಹೊರತೆಯಿಂದ ತುಂಬಿಕೊಂಡು ನೀರು ತುಂಬಿಕೊಂಡು ಬರ್ತಾ ಇದ್ದಿದ್ದು ಅದೊಂದೇ ಕೊಡ ಮಣ್ಣಿನ ಕೊಡ ಅದು ಹೇಗೆ ಬಳಸ್ತಾ ಇದ್ರು ಆ ಚಿತ್ರ ಮಿರಿಮಿರಿ ಮಿಂಚುವಂಥ ಇದ್ರದ್ದು ಈ ನಿರೂಪಕ ಅದನ್ನು ಹೋಗಿ ಮುಟ್ಟಿಬಿಡ್ತಾನೆ ಆ ಮುಟ್ಟಬೇಕಾದಾಗ ಅವನ ಭಾವನೆ ಎಲ್ಲ ತುಂಬ ಸೊಗಸಾಗಿ ಬರುತ್ತೆ ಆ ಮುಟ್ಟಿದ ತಕ್ಷಣ ಅವಳು ಆ ಸುನಂದ ಬಾಯಿ ಅದನ್ನ ಬಿಟ್ಟು ದೂರ ಹೋಗ್ತಾಳೆ ಯಾಕೆ ಅಂದರೆ ಅದು ಶೀಲವಂತರ ಜಾತಿ ಕೆಡತು ಅನ್ನೋ ರೀತಿ ಒಳಗೆ ಅದನ್ನ ತೆಗೆದು ಒಡೆದು ಹಾಕಿಬಿಡ್ತಾಳೆ ಕೊಡದ ಸಾವು ನನ್ನ ಕೊಲೆಯಿಂದ ನಾನು ಮಾಡಿದ ಕೊಲೆ ಅದು ಈ ಲೇಖಕ ಭಾವಿಸ್ತಾನೆ ಆದರೆ ಅವನ ಆತ್ಮ ನಿರೀಕ್ಷೆ ಅದನ್ನ ಕೊಲೆ ಅಂತ ತಗೊಂಡ್ರೆ ಅದರೊಳಗೆ ಬರ್ತಕ್ಕಂಥ ಅಧ್ಯಾಹಾರದ ಅರ್ಥಗಳಿವೆಯಲ್ಲ ಎಷ್ಟೇ ಬಡತನ ಇದ್ದರೂ ಈ ಜಾತಿ ವ್ಯವಸ್ಥೆಯ ಒಳಗೆ ಬಡತನಕ್ಕಿಂತ ಘನಘೋರವಾದದ್ದು ಯಾವುದು ಅಂತಂದರೆ ಈ ಮಡಿ ಮೈಲಿಗೆಯ ಈ ನೀತಿ ಇದೆಯಲ್ಲ ಈ ನೀತಿ ಅವಳಿಗೆ ತನ್ನ ಜಾತಿ ಮುಖ್ಯವಾಗುತ್ತೆ ಹೊರತು ತನ್ನ ಬಡತನ ಬಹಳ ದೊಡ್ಡದಾಗಿ ಕಾಣಿಸ್ಲಿಲ್ಲ ಜಾತಿಯೇ ದೊಡ್ಡದಾಗಿ ಕಾಣಿಸ್ತಿದ್ದು ಶೀಲವಂತಳಾಗಿ ಅದನ್ನು ಮುಟ್ಟಿದ ಅವನು ಅಂತ ಅನ್ನೋದೇನೇನೆ ಅವಳು ತಡ್ಕೊಂಡ್ಲಾರದ್ದಾಯಿತು ಈ ತರಹದೊಳಗೆ ಈ ಕಥೆ ಅದು ಓದಿದ್ರೆ ಗೊತ್ತಾಗುತ್ತೆ ಅದೇ ಥರ ಇನ್ನೊಂದು ಒಂದು ಪುಣ್ಯಸ್ತ್ರೀಯರ ಕಥೆ ಬರುತ್ತೆ ಒಬ್ಳು ಮಾಳಿ ಅಂತ ಒಬ್ಳು ಪುಣ್ಯಸ್ತ್ರೀ ವೇಷ್ಯಾವೃತ್ತಿಯೊಳಗೆ ತೊಡಗಿಕೊಂಡಿದ್ದಂಥ ಹೆಣ್ಣು ಮಗಳು ಅವಳಿಗೆ ಅವಳನ್ನ ಯಾಕೆ ನಾನು ಪುಣ್ಯಸ್ತ್ರೀ ಅಂತ ಕರಿತೀನಿ ಅಂದರೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಆ ತರಹದ ಪುಣ್ಯಸ್ತ್ರೀಯರು ಬೇಕಾದಷ್ಟು ಜನ ಆಗಿ ಹೋಗಿದ್ದಾರೆ ಸಾಂಸಾರಿಕ ಜೀವನ ಬಾಳಿದ್ದಾರೆ ಬದುಕಿದ್ದಾರೆ ಅಪನಂಬಿಕೆಯ ಬದುಕಿನ ಪ್ರಮಾಣವಲ್ಲ ಅದು ನಂಬಿಕೆಯ ಬದುಕಿನ ಪ್ರಮಾಣ ಶಿವನ ಬಗ್ಗೆ ಇಟ್ಟುಕೊಂಡ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಎಷ್ಟು ಪವಿತ್ರ ಅಂದರೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಮದುವೆಯಾಗಿರ್ತಕ್ಕಂಥ ಗಂಡ ಗಂಡರಿಗಿಂತ ಅತಿ ಹೆಚ್ಚು ನಿಷ್ಠೆ ನಿಯಮಗಳಲ್ಲಿ ಒಂದು ನೆಲೆಗೊಂಡ ಸಂಬಂಧ ಅದು ಅದಕ್ಕೆ ತಮ್ಮ ವಚನಗಳಲ್ಲಿ ಅವರು ತಮಗೆ ಹೊಸಬಾಳನ್ನು ಕೊಟ್ಟ ಗಂಡನ ಹೆಸರನ್ನ ಕೃತಜ್ಞತೆಯಿಂದ ಇಟ್ಕೊಂಡಿದ್ದಾರೆ ಅಂಥ ಒಬ್ಳು ಮಾಳಿ ಅನ್ನುವಳು ಮದುವೆಯಾಗ್ತಾಳೆ ಮದುವೆಯಾಗಿ ಎರಡು ಮೂರು ಹೆಣ್ಣು ಮಕ್ಕಳಾಗ್ತವೆ ಗಂಡು ಮಗುವೇ ಆಗಬೇಕು ಅಂತಂದು ಭಾವಿಸ್ತಾಳೆ ಅವಳಿಗೆ ಕುಟುಂಬ ಯೋಜನೆ ಮಾಡೋದಕ್ಕೆ ಗಂಡ ಪ್ರಯತ್ನಿಸ್ತಾನೆ ಅವಳು ಒಪ್ಪೋದಿಲ್ಲ ಕೊನೆಗೆ ಅವನೇ ಹೋಗಿ ವ್ಯಸಕ್ ಮಾಡಿಸ್ಕೊಳ್ತಾನೆ ಆದರೆ ಫೇಲ್ಯೂರ್ ಆಗಿ ಅದರ ಕಾರಣದಿಂದ ಅವಳು ಮತ್ತೊಂದು ಗರ್ಭ ಧರಿಸಿದಾಗ ಇವನಿಗೆ ಅನುಮಾನ ಬರುತ್ತೆ ಅನುಮಾನದಿಂದಾಗಿ ಕೊನೆಗೆ ಅವನೇ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಈ ಚಿತ್ರಣ ಇದೆಯಲ್ಲ ನಮ್ಮ ಆಧುನಿಕ ತಂತ್ರಜ್ಞಾನಗಳು ಕೂಡ ಕೌಟುಂಬಿಕ ನೆಲೆಯೊಳಗೆ ಎಂಥ ಬಿರುಕುಗಳನ್ನು ಎಂಥ ನರಕಗಳನ್ನು ಕೆಲವು ಸಂದರ್ಭಗಳಲ್ಲಿ ಸೃಷ್ಟಿ ಮಾಡ್ತವೆ ಅದರ ನೆಗೆಟಿವ್ ಆಸ್ಪೆಕ್ಟ್ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ನಿರೀಕ್ಷಿಸಿ ಕಟ್ಕೊಟ್ಟಿರ್ತಕ್ಕಂಥದ್ದು